ಪ್ರೀತಿಯ ಮಕ್ಕಳೇ, 10ನೇ ತರಗತಿಯ ಗಣಿತ ವಿಷಯದ ಸರಣಿ ವಿಡಿಯೋಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಮಾಂತರ ಶ್ರೇಣಿಗಳು ವಿಡಿಯೋ ಭಾಗ 10ರಲ್ಲಿ ಅಭ್ಯಾಸ 1.2 10, 11, 12ನೇ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯೋಣ. 10ನೇ ಪ್ರಶ್ನೆ: ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಮಕ್ಕಳೇ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 17ನೇ ಪದ ಕೊಟ್ಟಿದ್ದಾರೆ, 17ನೇ ಪದ ಎಷ್ಟಿದೆ ಅಂದರೆ ಅದು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ 17ನೇ ಪದ ಮತ್ತು 10ನೇ ಪದಗಳ ನಡುವಿನ ವ್ಯತ್ಯಾಸ 7 ಆಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಬರ್ಕೋಬೇಕಿದ್ದನ್ನ ಬನ್ನಿ. A 17 ಈಕ್ವಲ್ ಟು A 10 + 7. ಅಂದರೆ A 17 ಎಷ್ಟಕ್ಕೆ ಸಮ ಇದೆ ಅಂದರೆ A 10 + 7ಕ್ಕೆ ಸಮ ಇದೆ ಅಂತ ಅರ್ಥ. ಅಥವಾ ಇದನ್ನು ನೇರವಾಗಿ ನೀವು ಈ ರೀತಿನೂ ಬರೀಬಹುದು: A 17 - A 10 = 7 ಅಂತ ಬರೀಬಹುದು. ಅಂದರೆ ಈ 17ನೇ ಪದ ಮತ್ತು 10ನೇ ಪದಗಳ ನಡುವಿನ ವ್ಯತ್ಯಾಸ 7 ಆಗಿದ್ದರಿಂದ ನೀವು ಈ ರೀತಿಯಾಗಿ ಬರೀಬಹುದು. ಈಗ ನಾವು A 17 ಮತ್ತು A 10 ಈ ರೀತಿಯಾಗಿ ಬರ್ಕೊಳ್ಳೋಣ. A 17 ನಾವು A + 16D ಅಂತ ಬರಿತೀವಿ. ಅದೇ ಥರ A 10 A + 9D ಅಂತ ಬರಿತೀವಿ. ಮಕ್ಕಳಲ್ಲಿ ಮೈನಸ್ ಇರೋದ್ರಿಂದ ನಾನು ಇದನ್ನು ಬ್ರ್ಯಾಕೆಟ್ ಹಾಕಿ ಬರೀಬೇಕು. ಈಗ ಈ ಬ್ರ್ಯಾಕೆಟಿನ ಹೊರಗಡೆ ಮೈನಸ್ ಇರೋದ್ರಿಂದ ಮೈನಸ್ನಿಂದ ಒಳಗಡೆ ಇರುವಂಥ ಚಿಹ್ನೆಗಳನ್ನು ಗುಣಾಕಾರ ಮಾಡಿ. A + 16D - A ಇಲ್ಲಿ -×+-9D = 7. ಇಲ್ಲಿ +A ಮತ್ತು -A ಅಂದರೆ ಎದಲ್ಲಿ ಎನ್ನು ಕಳೆದ್ರೆ 0 ಆಗುತ್ತೆ. ಈಗ ಉಳಿಯುವಂಥದ್ದು 16D - 9D = 7. 16D ಒಳಗಡೆ 9Dಯನ್ನು ಕಳೆಯಿರಿ, 7D ಆಗುತ್ತೆ = 7. ನಮಗೆ D ಬೆಲೆ ಬೇಕಾಗಿರೋದ್ರಿಂದ 7ನ್ನು ಬಲಭಾಗಕ್ಕೆ ತೆಗೆದುಕೊಂಡು ಬಂದರೆ ಅದು 7/7 ಆಗುತ್ತೆ. 7/7 ಅಂದರೆ ಉತ್ತರ 1. ಅಂದರೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಏನು ಕೇಳಿದರೆ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೇಳಿದರೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಇಲ್ಲಿ 1 ಆಗಿದೆ. 11ನೇ ಪ್ರಶ್ನೆ: 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಮಾಂತರ ಶ್ರೇಣಿಯ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ. ಆ ಏನಪ್ಪ ಅದು ಸರಿಯಾಗಿ ಪ್ರಶ್ನೆಯನ್ನು ಓದಿ ಅರ್ಥೈಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವರು 54ನೇ ಪದಕ್ಕಿಂತ 132 ಹೆಚ್ಚಾಗಿರುವ ಪದ ಅದು ಎಷ್ಟನೇ ಪದ ಅಂತ ನಾವಿಲ್ಲಿ ಕಂಡುಹಿಡಿಬೇಕಾಗಿದೆ. ಅಂದರೆ ಮೊದಲು ನಾವಿಲ್ಲಿ 54ನೇ ಪದವನ್ನು ಕಂಡುಹಿಡಿಬೇಕು. 54ನೇ ಪದಕ್ಕೆ 132ನ ಕೂಡಿದರೆ ನಮಗೆ ಇಲ್ಲಿ ಸಮಾಂತರ ಶ್ರೇಣಿಯ ಪದ ಸಿಗುತ್ತೆ, ಅಂದರೆ AN ಸಿಗುತ್ತೆ. ಅದರ ಆಧಾರದ ಮೇಲೆ ನಾವು N ಅನ್ನು ಕಂಡುಹಿಡಿಬೇಕಾಗಿದೆ. ಬನ್ನಿ ಮಕ್ಕಳ ಈ ಲೆಕ್ಕವನ್ನು ಬಿಡಿಸೋಣ. 3, 15, 27, 39 ಈ ಸಮಾಂತರ ಶ್ರೇಣಿಯನ್ನು ಯಾಜ್ ಇಟ್ ಇಸ್ ಬರ್ಕೊಂಡಿದ್ದೀನಿ. ಇದರಲ್ಲಿ ನಾವು ಈಗ ಸಾಮಾನ್ಯ ವ್ಯತ್ಯಾಸ ಮತ್ತು A ಅನ್ನು ಬರ್ಕೊಳ್ಳೋಣ. A 3 ಆಗಿದೆ, ಸಾಮಾನ್ಯ ವ್ಯತ್ಯಾಸ. 15ರಲ್ಲಿ 3ನ್ನು ಕಳೆದ್ರೆ 12 ಆಗುತ್ತೆ. ಹಾಗಾದರೆ ಮೊದಲು ನಾವು 54ನೇ ಪದವನ್ನು ಕಂಡುಹಿಡಿಬೇಕಾಗಿದೆ. AN ಸೂತ್ರವನ್ನು ಹಾಕ್ಕೊಳ್ಳೋಣ. AN = A + N - 1 × D. ಇದರಲ್ಲಿ ನಾವು ಬೆಲೆಗಳನ್ನು ತುಂಬ ತಗೋಣ. 54 = A 3 ಇದೆ, N 54, D 12 ಇದೆ. 3+54ರಲ್ಲಿ 1 ಕಳೆದ್ರೆ 53 × 12 ಆಗುತ್ತೆ. 53 × 12 ಗುಣಾಕಾರ ಮಾಡಿದ್ರೆ 636 ಆಗುತ್ತೆ. 3+636 ಎರಡನ್ನು ಕೂಡಿದ್ರೆ ನಮಗೆ ಉತ್ತರ
639 ಆಯಿತು. ಅಂದರೆ 54ನೇ ಪದ ಎಷ್ಟಾಯಿತು? 639. ಈ 54ನೇ ಪದಕ್ಕೆ 132 ಕೂಡೋಣ ಮಕ್ಕಳೇ. ಎ ಎನ್ ಈಕ್ವಲ್ ಟು ಎ 54 ಪ್ಲಸ್ 132. 54ನೇ ಪದ 639 ಪ್ಲಸ್ 132 ಎರಡನ್ನು ಕೂಡಿದ್ರೆ 771 ಆಗತ್ತೆ. ಹಾಗಾದರೆ 771 ಎಷ್ಟನೇ ಪದ ಎಂದು ನಾವೀಗ ಕಂಡುಹಿಡಿಬೇಕಾಗಿದೆ. ಅಂದರೆ ಇದು ಎ ಎನ್ ಸಿಕ್ಕಂಗೆ ನಮಗೆ 771 ಏನಪ್ಪ ಅಂದರೆ ಎ ಎನ್ ಇದ್ದಾಗೆ. ಹಾಗಾದರೆ ಇದು ಎಷ್ಟನೇ ಪದ ಅಂತ ನಾವೀಗ ಕಂಡುಹಿಡಿಬೇಕಾಗಿದೆ. ಅಂದರೆ ಇಲ್ಲಿ ಎನ್ ಕಂಡುಹಿಡಿಬೇಕು. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ಎ ಎನ್ 771 ಇದೆ, ಈಕ್ವಲ್ ಟು ಎ ಬೆಲೆ 3 ತುಂಬಿರಿ, ಡಿ ಬೆಲೆ 12 ತುಂಬಿರಿ. ಎನ್ ಕಂಡುಹಿಡಿಬೇಕಾಗಿದೆ, ಅದನ್ನು ಹಾಗೆ ಬರ್ಕೊಳ್ಳಿ. 771 ಈಕ್ವಲ್ ಟು 3 ಪ್ಲಸ್ 12 ಗುಣಾಕಾರ ಮಾಡಿದರೆ 12 ಇಂಟು ಎನ್ 12 ಎನ್ ಮೈನಸ್ 12 ಅಂದರೆ 12. 771 ಈಕ್ವಲ್ ಟು 12 ಎನ್, ಇಲ್ಲಿ 3 ಮೈನಸ್ 12 ಇದೆ, ಅಂದರೆ 3 ಒಳಗಡೆ 12 ಕಳೀಬೇಕು ಅಥವಾ 12ರಲ್ಲಿ 3 ಕಳೆದು ಮೈನಸನ್ನು ಬರೀಬೇಕು. ಎಷ್ಟಾಗುತ್ತೆ? 9 ಆಗುತ್ತೆ. ಈಗ ಮೈನಸ್ 9 ಎಡಭಾಗಕ್ಕೆ ತೆಗೆದುಕೊಂಡು ಹೋಗಿ 771 ಪ್ಲಸ್ 9 ಈಕ್ವಲ್ ಟು 12. 771 ಪ್ಲಸ್ 9 ಕೂಡಿದರೆ 780 ಈಕ್ವಲ್ ಟು 12 ಎನ್. ನಮಗೆ ಎನ್ ಬೇಕಾಗಿರೋದ್ರಿಂದ 12 ಎಡಭಾಗಕ್ಕೆ ತೆಗೆದುಕೊಂಡು ಹೋದರೆ 780/12 ಆಗುತ್ತೆ. 780 12ರಿಂದ ಭಾಗಿಸಿದರೆ ನಮಗೆ ಉತ್ತರ 65 ಆಗುತ್ತೆ. ಹಾಗಾಗಿ ಇಲ್ಲಿ ಎನ್ ಇಸ್ ಈಕ್ವಲ್ ಟು 65. ಇಲ್ಲಿ 65ನೇ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. 12ನೇ ಪ್ರಶ್ನೆ, ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ, ಅವುಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆದರೆ 1000ನೇ ಪದಗಳ ನಡುವಿನ ವ್ಯತ್ಯಾಸವೇನು? ಅಂದರೆ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿ. ಎರಡು ಸಮಾಂತರ ಶ್ರೇಣಿಗಳದವು, ಆ ಎರಡು ಸಮಾಂತರ ಶ್ರೇಣಿಗಳು ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ, ಜೊತೆಗೆ ಇಲ್ಲಿ 100ನೇ ಪದಗಳ ಅಂದರೆ ಎರಡು ಸಮಾಂತರ ಶ್ರೇಣಿಗಳ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಆಗಿದೆ. ನಾವೀಗ 1000ನೇ ಪದಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾಗಿದೆ. ಸಮಾಂತರ ಶ್ರೇಣಿಗಳ ಮೊದಲ ಪದಗಳು ಕ್ರಮವಾಗಿ ಎ ಮತ್ತು ಬಿ ಆಗಿರಲಿ, ಅಂದರೆ 1ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಆಗಿರಲಿ, 2ನೇ ಸಮಾಂತರ ಶ್ರೇಣಿಯ ಮೊದಲ ಪದ ಬಿ ಆಗಿರಲಿ, ಸಾಮಾನ್ಯ ವ್ಯತ್ಯಾಸ ಡಿ ಆಗಿರಲಿ. ಅಂದರೆ ಎರಡು ಸಮಾಂತರ ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಎರಡಕ್ಕೂ ನಾನು ಡಿ ಅಂತ ತಗೊಳ್ಳೋಣ. ಇಲ್ಲಿ ಮೊದಲನೇ ಶ್ರೇಣಿಯನ್ನು ಬರ್ಕೊಳ್ಳೋಣ. ಮೊದಲನೇ ಶ್ರೇಣಿಯಲ್ಲಿ 100ನೇ ಪದ ಎ 100 ಈಕ್ವಲ್ ಟು ಎ ಪ್ಲಸ್ 99 ಡಿ ಅಂತ ಬರ್ಕೊಳ್ಳೋಣ. ಜೊತೆಗೆ 1000ನೇ ಪದ ಎ ಪ್ಲಸ್ 999 ಡಿ ಆಗುತ್ತೆ. ಇದೇ ಥರ ಎರಡನೇ ಸಮಾಂತರ ಶ್ರೇಣಿಯನ್ನು ಬರೆದ್ರೆ ಎ 100 ಈಕ್ವಲ್ ಟು ಬಿ ಪ್ಲಸ್ 99 ಡಿ. ಯಾಕಂದರೆ ಇಲ್ಲಿ ಬಿ ಮೊದಲ ಪದ ಅಂತ ನೀವು ಇಲ್ಲಿ ಅರ್ಥೈಸ್ಕೋಬೇಕು. ಇಲ್ಲಿ ಮೊದಲೇ ಬರೆದಿದ್ವಿ ನಾವು. ಜೊತೆಗೆ ಎ 1000 ಈಕ್ವಲ್ ಟು ಬಿ ಪ್ಲಸ್ 999 ಡಿ. ಇವು ಏನಪ್ಪ ಅಂದರೆ ಮೊದಲ ಪದದ ಮೊದಲೇ ಶ್ರೇಣಿಯ ಮೊದಲ ಪದ 100ನೇ ಪದ ಮತ್ತು 1000ನೇ ಪದ, ಎರಡನೇ ಸಮಾಂತರ ಶ್ರೇಣಿಯ 100ನೇ ಪದ ಮತ್ತು 1000ನೇ ಪದ. ಈಗ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಏನಪ್ಪ ಅಂದರೆ 100ನೇ ಪದಗಳ ನಡುವಿನ ವ್ಯತ್ಯಾಸ 100 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಅವುಗಳ ವ್ಯತ್ಯಾಸವನ್ನು ಬರೆಯೋಣ. ಎ ಪ್ಲಸ್ 99 ಡಿ ಮೈನಸ್ ಬಿ ಪ್ಲಸ್ 99 ಡಿ ಈಕ್ವಲ್ ಟು 100. ಈ ಎರಡೂ ಪದಗಳ ವ್ಯತ್ಯಾಸವನ್ನು ಬರೆದಿದ್ದೀವಿ ಇಲ್ಲಿ. ಈಗ ಎ ಪ್ಲಸ್ 99 ಡಿ ಮೈನಸ್ನಿಂದ ಗುಣಾಕಾರ ಮಾಡಿರಿ, ಮೈನಸ್ ಬಿ ಮೈನಸ್ ಅಂದರೆ ಮೈನಸ್ 8 ಪ್ಲಸ್ ಮೈನಸ್ ಆಗುತ್ತೆ 99 ಡಿ ಈಕ್ವಲ್ ಟು 100. ಇಲ್ಲಿ ಪ್ಲಸ್ 99 ಡಿ ಮೈನಸ್ 99 ಡಿ ಏನಾಗುತ್ತೆ? 0 ಆಗುತ್ತೆ, ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು ಏನಪ್ಪ ಅಂದರೆ ಎ ಮೈನಸ್ ಬಿ ಉಳಿಯುತ್ತೆ ಈಕ್ವಲ್ ಟು 100. ಇದನ್ನು ನಾವು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟು, ಇವುಗಳ 1000ನೇ ಪದಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಅಂದರೆ ಇವೆರಡರ ವ್ಯತ್ಯಾಸ ಬರೆಯೋಣ. ಈಗ ಎ ಪ್ಲಸ್ 999 ಡಿ ಮೈನಸ್ ಬಿ ಪ್ಲಸ್ 999 ಡಿ,
ಎ ಪ್ಲಸ್ 999 ಡಿ ಚಿಹ್ನೆಯಿಂದ ಗುಣಾಕಾರ ಮಾಡಿದರೆ ಮೈನಸ್ ಬಿ ಮೈನಸ್ 999 ಡಿ. ಇಲ್ಲಿ ಪ್ಲಸ್ 999 ಡಿ ಮೈನಸ್ 999 ಡಿ ಕ್ಯಾನ್ಸಲ್ ಆಗುತ್ತೆ, ಜೀರೋ ಉಳಿಯುತ್ತೆ. ಉಳಿಯುವಂಥದ್ದನ್ನು ಬರ್ಕೊಳ್ಳೋಣ, ಎ ಮೈನಸ್ ಬಿ. ಇಲ್ಲಿ ಗಮನಿಸಿ ಉತ್ತರ ಎ ಮೈನಸ್ ಬಿ ಬಂದಿದೆ. ಸಮೀಕರಣ ಒಂದರ ಪ್ರಕಾರ ಎ ಮೈನಸ್ ಬಿ ಅಂದರೆ ಎಷ್ಟು? 100. ಆದ್ದರಿಂದ 1000ನೇ ಪದಗಳ ನಡುವಿನ ವ್ಯತ್ಯಾಸ 100. ಮಕ್ಕಳೇ, ಇದುವರೆಗೂ ತಮಗೆ ಲೆಕ್ಕಗಳು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಅಭ್ಯಾಸ ವಿಡಿಯೋ ಭಾಗ 11ರಲ್ಲಿ ಮುಂದುವರಿಯುತ್ತದೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಧನ್ಯವಾದಗಳು.